ಆನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶೀಘ್ರದಲ್ಲೇ 100 ರೂಪಾಯಿ ಹೊಸ ನಾಣ್ಯ ರಿಲೀಸ್ ಆಗತ್ತೆ. ನಿಮಗೆ ಗೊತ್ತಿರಬೇಕಾದ ಸಂಗತಿಗಳು ಏನ್ ಗೊತ್ತಾ? ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2,000 ರೂಪಾಯಿ, 500 ರೂಪಾಯಿ, 200 ರೂಪಾಯಿ ಮುಖಬೆಲೆಯ ಹೊಸ ನೋಟುಗಳ ನಂತರ ಇದೀಗ 100 ರೂಪಾಯಿ ನಾಣ್ಯ ಬಿಡುಗಡೆಯಾಗಲಿದೆ. ಕೇಂದ್ರ ಸರ್ಕಾರ 200 ರೂಪಾಯಿ ಮುಖಬೆಲೆಯ ಹೊಸ ನೋಟು ಚಲಾವಣೆಗೆ ತಂದ ನಂತರ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಶೀಘ್ರದಲ್ಲೇ 100 ರೂಪಾಯಿ ನಾಣ್ಯ ಬಿಡುಗಡೆ ಮಾಡಲಿದೆ. ಇನ್ನು ಎಐಎಡಿಎಂಕೆ ಸಂಸ್ಥಾಪಕ ಆಗಿರುವ ಎಂಜಿ ರಾಮಚಂದ್ರನ್ ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ 100 ರೂಪಾಯಿ ನಾಣ್ಯಗಳನ್ನ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಇನ್ನು 100 ಮೌಲ್ಯದ ನಾಣ್ಯಗಳು 44 ಮಿಲಿಮೀಟರ್ ಸುತ್ತಳತೆ ಮತ್ತು 35 ಗ್ರಾಂ ತೂಕ ಹೊಂದಿರಲಿದೆ. ನಾಣ್ಯದ ಒಂದು ಬದಿಯಲ್ಲಿ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದ ಚಿತ್ರವಿದ್ದು, ಕೆಳಗೆ ಸತ್ಯಮೈವ ಜಯತೆ ಇರಲಿದೆ. ಮತ್ತೊಂದು ಬದಿ ಎಂಜಿ ರಾಮಚಂದ್ರನ್ ಅವರ ಭಾವಚಿತ್ರ ಕೂಡ ಇರಲಿದೆ. ಖ್ಯಾತ ನಟ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಎಂಜಿ ರಾಮಚಂದ್ರನ್ ಅವರ ಜನ್ಮ ಶತಮಾನೋತ್ಸವದ ಸುಸಂದರ್ಭದಲ್ಲಿ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡುವಂತೆ ತಮಿಳುನಾಡು ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಸಿದ್ಧ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮ ಶತಮಾನೋತ್ಸವ ಕೂಡ ಇದೆ. ಸರ್ಕಾರ ಎಂಜಿಆರ್ ಮತ್ತು ಎಂಎಸ್ ಸುಬ್ಬಲಕ್ಷ್ಮಿ ನೆನಪಾರ್ಥ ಈ ನಾಣ್ಯಗಳನ್ನು ಬಿಡುಗಡೆ ಮಾಡಲಿದೆ. ಒಂದು ನಾಣ್ಯದ ಹಿಂಭಾಗದಲ್ಲಿ ಸುಬ್ಬಲಕ್ಷ್ಮಿ ಹಾಗೂ ಇನ್ನೊಂದು ನಾಣ್ಯದ ಹಿಂಭಾಗದಲ್ಲಿ ಎಂಜಿ ರಾಮಚಂದ್ರನ್ ಅವರ ಭಾವಚಿತ್ರ ಮುದ್ರಣವಾಗಲಿದೆ. ಇದೇ ಸಂದರ್ಭದಲ್ಲಿ 5 ಮತ್ತು 10 ರೂಪಾಯಿ ಹೊಸ ನಾಣ್ಯಗಳನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಲು ನಿರ್ಧರಿಸಿದೆ. ಇನ್ನು 5 ರೂಪಾಯಿ ಹೊಸ ನಾಣ್ಯ 23 ಮಿಲಿಮೀಟರ್ ವ್ಯತ್ಯಾಸ ಇರುತ್ತೆ. 5 ರೂಪಾಯಿ ನಾಣ್ಯಗಳು ಡಾಕ್ಟರ್ ಎಂಜಿ ರಾಮಚಂದ್ರನ್ ಜನ್ಮ ಶತಮಾನೋತ್ಸವದ ನೆನಪು ಮತ್ತು 10 ರೂಪಾಯಿ ನಾಣ್ಯಗಳು ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಹೊರಹೊಮ್ಮಲಿವೆ. ಸೊ ಕೇಳಿಸ್ಕೊಂಡ್ರಲ್ಲ, ಸದ್ಯದಲ್ಲೇ 100 ರೂಪಾಯಿ ಕಾಯಿನ್ ಬಿಡುಗಡೆಯಾಗುತ್ತೆ. ಹಾಗೆ ಈ ಕಾಯಿನ್ ಎಂಜಿ ರಾಮಚಂದ್ರನ್ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತೆ. ಜೊತೆಗೆ ಅದೇ ದಿನ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮ ಶತಮಾನೋತ್ಸವ ಕೂಡ ಇದೆ. ಸೊ ಹೀಗಾಗಿ ಇದರ ಹಿನ್ನೆಲೆಯಲ್ಲಿ 5 ಮತ್ತು 10 ರೂಪಾಯಿ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ. ಅದರ ಜೊತೆಗೆ 100 ರೂಪಾಯಿ ನಾಣ್ಯ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಈ ಕಾಯಿನ್ಸ್ ಬಂದ್ರೆ ಹೇಗಿರುತ್ತೆ ಅಂತ. ಸೊ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್, 100 ರೂಪಾಯಿ ಕಾಯಿನ್ ಬೆಟರ ಅಥವಾ 100 ರೂಪಾಯಿ ನೋಟು ಬೆಟರ? ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.